सो 6,000 के निम्हे इंटीरियर क्लीनिंग पॉलिशिंग जो एसी गैस फिलिंग आगे सर हेल्ता जॉब अपॉर्चुनिटी कूड़ा इदे अंत सो तुम्बा जन इवग जॉब अपॉर्चुनिटीस केल्तने इद्दारे सर ಎಲ್ಲರಿಗೂ ನಮಸ್ಕಾರ ಕಾಸರಗೋಡು ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವರುಣ್ ಪಟೇಲ್ ಸೊ ಎಲ್ಲರಿಗೂ ಗೊತ್ತಿರ್ಬೋದು ಬೇಸಿಗೆಗಾಲ ಬಂದಿದೆ ಸಮ್ಮರು ಸೊ ಗಾಡಿಗಳು ಅಂತೂ ನೋಡಂಗಿರೋದಿಲ್ಲ ಆ ಕಂಡೀಷನಲ್ಲಿ ಇರುತ್ತೆ ನನ್ನ ಗಾಡಿ ಕೂಡ ಅಷ್ಟೇ ಸೊ ಮರದ ಕೆಳಗಡೆ ನಿಲ್ಲಿಸಿ ಧೂಳಾಗಿ ಮರದ ಎಲೆಗಳು ಮರದ ಅಂಟುಗಳು ಕೂಡ ತುಂಬ ಆಗಿಬಿಟ್ಟಿದೆ ವೆಹಿಕಲಲ್ಲಿ ಸೊ ನಾನು ಎಷ್ಟೇ ಟ್ರೈ ಮಾಡಿದೆ ತೊಳೆಯಕ್ಕೆ ಆಗಿಲ್ಲ ಸೊ ಇನ್ನೇನು ಯುಗಾದಿ ಹಬ್ಬ ಹತ್ರ ಬರ್ತಾ ಇದೆ ಅದಕ್ಕೋಸ್ಕರ ಕಂಪ್ಲೀಟಾಗಿ ಎಲ್ಲ ವಾಶ್ ಮಾಡಿಸ್ಕೊಂಡು ಊರಿಗೆ ಹೋಗೋಣ ಅಂಥೇಳಿ ಸೊ ನಾನಿವತ್ತು ITPL ಪಾರ್ಕ್ ಸ್ಕ್ವೇರ್ ಮಾಲಲ್ಲಿರುವ Q&Q ಕಾರ್ ಕೇರಲ್ಲಿದ್ದೀವಿ ಸೊ ಇಲ್ಲಿಂದ ಸಾಕಷ್ಟು ಸುಮಾರು ವಿಡಿಯೋಸ್ ಬಂದಿದೆ ತುಂಬ ಜನ ಇಲ್ಲಿ ಇಂಟೀರಿಯರು ಕಾರ್ ಡೀಟೇಲಿಂಗ್ ಮಾಡಿಸ್ಕೊಂಡಿರಾ ಇಲ್ಲಿ ಯಾವಾಗಲೂ ಕೂಡ ಒಂದು ಬೆಸ್ಟ್ ಪ್ರೈಸಲ್ಲಿ ಕಾರ್ ಡೀಟೇಲಿಂಗ್ ಆಗಲಿ ಇಂಟೀರಿಯರ್ ಕ್ಲೀನಿಂಗ್ ಆಗಲಿ ಕೊಡ್ತಾನೆ ಇರ್ತಾರೆ ಸೊ ಹಾಗೆ ನನ್ನ ಗಾಡಿ ಕೂಡ ಇವತ್ತು ಕಂಪ್ಲೀಟ್ ಡೀಟೇಲಿಂಗ್ ಮಾಡಿಸ್ಕೊಂಡ್ಬಿಟ್ಟು ಹಾಗೆ ಯುಗಾದಿ ಹಬ್ಬ ಕೂಡ ಅವತ್ರ ಬರ್ತಾ ಇದೆ ಅದರೂ ಕೂಡ ಆಫರ್ಸ್ ಕೊಡ್ತೀವಿ ಅಂಥೇಳಿ ನಮ್ಮ ಸುರೇಶ್ ಸರ್ ಹೇಳಿದ್ದಾರೆ ಸೊ ಯಾವ ಥರ ಪ್ರೊಸೆಸ್ ಇದೆ ಎಲ್ಲ ತೋರಿಸ್ಕೊಂಡ್ಬಿಡ್ತೀನಿ ಸೊ ಮೊದಲನೇದಾಗಿ ನನ್ನ ಗಾಡಿ ಎಷ್ಟು ಗಲೀಜಾಗಿದೆ ಅಂಟು ಯಾವ ಥರ ಇದೆ ತೋರಿಸ್ತೀನಿ ಬನ್ನಿ ಸೊ ಬನ್ನಿ ತೋರಿಸ್ತೀನಿ ನನ್ನ ಗಾಡಿ ಹೆಂಗಾಗಿದೆ ಅಂಥೇಳಿ ತುಂಬ ವರ್ಸ್ಟ್ ಕಂಡೀಷನ್ ಆಗಿದೆ ಅಂತ ಹೇಳ್ಬೋದು ಮನೆಯಲ್ಲಿ ಕೂತ್ಕೊಂಡು ವಾಶ್ ಮಾಡಿದೆ ಹೋಗಲಿಲ್ಲ ಇದೆಲ್ಲ ಏನು ಗಲೀಜಿದೆಯಲ್ಲ ಎಲ್ಲ ಮರದ ಅಂಟು ಮರದ ಕೆಳಗಡೆ ನಿಲ್ಲಿಸಿ ನಿಲ್ಲಿಸಿ ಈ ಥರ ಆಗಿದೆ ಸೊ ಡೈಲಿ ಕಾರ್ ತೊಳಿತೀನಿ ಡೈಲಿ ಧೂಳಾಗುತ್ತೆ ಈ ಸಮ್ಮರಲ್ಲಿ ಸೊ ಹಾಗೆ ವಿಂಡ್ಶೀಲ್ಡ್ ನೋಡ್ತಿರ್ಬೋದು ವಿಂಡ್ಶೀಲ್ಡ್ ವೈಪರ್ ಬ್ಲೇಡ್ ಹಾಕಿದ್ರು ಕೂಡ ಕಲೆ ಹೋಗ್ತಾ ಇಲ್ಲ ಅಷ್ಟು ದಪ್ಪ ಕಲೆ ಆಗಿದೆ ಸೊ ಇಲ್ಲಿ ಇಲ್ಲೆಲ್ಲ ನೋಡ್ತಿರ್ಬೋದು ಆ ಮೇಯ್ನಾಗಿ ಹಿಂದೆ ಆಗಿರೋದು ಮೇಯ್ನ್ ಅಂದರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಮರದ ಅಂಟು ಅಂಟ್ಕೊಂಡ್ಬಿಟ್ಟಿದೆ ಡೀಟೇಲಿಂಗ್ ರಬ್ಬಿಂಗ್ ಕಾಂಪೌಂಡ್ ಆಗಿಲ್ಲ ಅಂದರೆ ಹೋಗೋದೇ ಇಲ್ಲ ಆ ಥರ ಆಗಿದೆ ಸೊ ಕಂಪ್ಲೀಟ್ ಡಿಕ್ಕಿ ಮರದ ಹಿಂದೆ ಮರದ ಕೆಳಗಡೆ ನಿಲ್ಲಿಸಿದ್ದೆ ಸೊ ಕಂಪ್ಲೀಟು ವರ್ಸ್ಟ್ ಕಂಡೀಷನ್ ಆಗಿದೆ ಸೊ ಕೈಯಲ್ಲಿ ಹಾಕಿ ತಿಕ್ಕಿದ್ರೂ ಹೋಗ್ತಾ ಇಲ್ಲ ಸ್ವಿರಲ್ ಮಾರ್ಕ್ಸ್ ಹೆವಿ ಆಗ್ತಾ ಇದೆ ರೂಫ್ ಕೂಡ ನೋಡ್ತಿರ್ಬೋದು ಎಷ್ಟು ಧೂಳಾಗಿದೆ ಅಂಥೇಳಿ ಕಂಪ್ಲೀಟ್ ಧೂಳಾಗಿದೆ ಡೈಲಿ ಕಾರ್ ವಾಶ್ ಮಾಡಬೇಕು ಅನ್ನೋ ಥರ ಆಗಿಬಿಟ್ಟಿದೆ ಈ ಧೂಳಲ್ಲಿ ಸೊ ಮೊನ್ನೆ ಇನ್ನ ನೀಟಾಗಿ ವಾಶ್ ಮಾಡಿಸಿದೆ ಮತ್ತೆ ಅದೇ ರೀತಿ ಗಲೀಜಾಗಿದೆ ಕಂಪ್ಲೀಟಾಗಿ ಎಲ್ಲ ಗಾಡಿ ಡೀಟೇಲ್ ಮಾಡಿಸ್ಕೊಂಬರ್ತೀನಿ ಸೊ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ ತಿಳ್ಕೊಂಬರೋಣ ಅದಕ್ಕೂ ಮುಂಚೆ ಏನೇನು ಆಫರ್ಸ್ ಇದೆ ಎಲ್ಲ ಸುರೇಶ್ ಸರ್ ಭೇಟಿ ಮಾಡ್ಕೊಂಬರೋಣ ಬನ್ನಿ ಸುರೇಶ್ ಸರ್ ನಮಸ್ತೆ ಸರ್ ಆರಾಮ ಸೊ ನನ್ನ ಗಾಡಿ ಅಂತೂ ನೋಡಂಗಿಲ್ಲ ನೀವೇ ನೋಡಿರಿ ಯಾವ ಕಂಡೀಷನ್ ಅಲ್ಲಿ ಇದೆ ಅಂತೇಳಿ ಒಂದು ಒಳ್ಳೆ ನೀಟಾಗಿ ಕ್ಲೀನ್ ಮಾಡಿಕೊಡಿ ಸರ್ ಯಾಕೆಂದ್ರೆ ಹಬ್ಬ ಬರ್ತಾ ಇದೆ ಊರಿಗೆ ಗಾಡಿ ತಗೊಂಡು ಹೋಗ್ತಾ ಇದ್ದೀನಿ ಸೊ ಈ ಗಲೀಜ್ ನೋಡಿದ್ರೆ ಮನೇಲೆಲ್ಲ ಬೈತಾರೆ ಡೈಲಿ ಡೈಲಿ ಕ್ಲೀನ್ ವಾಶ್ ಮಾಡ್ತೀನಿ ಆದ್ರೂ ಧೂಳು ಈ ಸಮ್ಮರಲ್ಲಿ ತುಂಬಾ ಧೂಳು ಆಗುತ್ತೆ ವೆಹಿಕಲ್ ಅದು ಇರುತ್ತೆ ಬ್ರೋ ಇನ್ನೊಂದು ಬಂದು ಓಪನ್ ಪಾರ್ಕಿಂಗ್ ಎಲ್ಲ ನಿಲ್ಸ್ರ ಮರದಲ್ಲಿದ್ದು ಬೀಳೋದು ಬೇ ಡ್ರಾಪ್ಸ್ ಎಲ್ಲಾನೇ ಆಗುತ್ತೆ ಮರದ ಡ್ರಾಪಿಂಗ್ಸ್ ಹೆವಿ ಆಗ್ಬಿಟ್ಟಿದೆ ಸರ್ ಸೊ ಈ ಸತಿ ಸಮ್ಮರ್ ಬಂತು ಸರ್ ಹಾಗೆ ಇನ್ನೇನು ಯುಗಾದಿ ಹಬ್ಬ ಬಂತು ಕೆಲವೇನೆ ದಿವಸ ತುಂಬಾ ಜನ ಈ ತರ ಡೀಟೇಲಿಂಗ್ ಮಾಡಿಸ್ಕೋಬೇಕು ಅಂತ ಹೇಳಿ ಹುಡುಕಾಡ್ತಿರ್ತಾರೆ ಈ ಸತಿ ಏನ್ ಆಫರ್ ಕೊಡಕ್ ಇಷ್ಟಪಡ್ತೀರಾ ಸರ್ ಬ್ರೋ ಫಸ್ಟ್ ಸಮ್ಮರ್ ಟೈಮ್ ಅಂದ್ರೆ ನಮಗೆ ಕಾರಲ್ಲಿ ಬೇಕಂಗಿರೋದು ಎಸಿ ಜಾಸ್ತಿ ಡೌನ್ ಆಗ್ತಾ ಇದೆ ಸೊ ಫಸ್ಟ್ ಎಸಿ ಆಫರ್ ಫಸ್ಟ್ ಎಸಿ ಫಿಲ್ಲಿಂಗ್ ಮಾಡ್ತಾ ಇದೀವಿ ನೆಕ್ಸ್ಟ್ ನಿಮ್ಗೆ ಹೇಳಿದ ತರ ಓಪನ್ ಪಾರ್ಕಿಂಗ್ ಅಲ್ಲಿ ನಿಲ್ಲಿಸಿದ್ರೆ ಬೇ ಡ್ರಾಪ್ಸ್ ಇರ್ಲಿ ಮರದಲ್ಲಿದ್ದು ಬೀಳೋದಾಗ್ಲಿ ಇದೆಲ್ಲ ಧೂಳು ಜಾಸ್ತಿ ಆಗ್ತಿದೆ ಅದನ್ನ ಮನೇಲಿ ಕ್ಲೀನ್ ಮಾಡ್ರೆ ಅದು ಹೋಗಲ್ಲ ಅದಕ್ಕೂ ಸಪರೇಟ್ ಕೆಮಿಕಲ್ಸ್ ಫೋಮ್ಸ್ ಯೂಸ್ ಮಾಡಿ ಕ್ಲೀನ್ ಮಾಡ್ರೆ ಹೋಗುತ್ತೆ ಅದನ್ನ ಮತ್ತೆ ಡೀಟೇಲಿಂಗ್ ಮಾಡ್ತಾ ಇದೀವಿ ರಬ್ಬಿಂಗ್ ಪಾಲಿಶಿಲೇ ಮಾಡಿಕೊಡ್ತಾ ಇದ್ದೀವಿ ನಾರ್ಮಲ್ ವಾಶ್ ಅಷ್ಟೊಂದು ಹೋಗಲ್ಲ ಎಲ್ಲರಿಗೂ ಗೊತ್ತು ಸೊ ರಬ್ಬಿಂಗ್ ಪಾಲಿಶ್ ಮಾಡಿಕೊಡ್ತಾ ಇದೀವಿ ಮತ್ತೆ ನೆಕ್ಸ್ಟ್ ಅದಾಗಿದ ಮೇಲೂ ಇಂಟೀರಿಯರ್ಸ್ ನೀಟ್ ಹಂಗೆ ಎನ್ರಿಚ್ಮೆಂಟ್ ಮಾಡಿ ಕೊಡ್ತಾ ಇದೀವಿ ಗ್ಲಾಸ್ ಇಳಿಸ್ಕೊಂಡೆಲ್ಲ ಹೊಡೆದಿರ್ತೀವಿ ತುಂಬಾ ಧೂಳು ಹಾಗೆ ಆಗಿರುತ್ತೆ ಸೀಟ್ ಎಲ್ಲ ಗಲೀಜಾಗಿರುತ್ತೆ ಕಂಪ್ಲೀಟ್ ಇಂಟೀರಿಯರ್ ಕಂಪ್ಲೀಟ್ ಆಗಿ ಇಂಟೀರಿಯರ್ ಫೋಮ್ ಹಾಕಿ ಅದನ್ನ ಕ್ಲೀನ್ ಮಾಡಿ ಸೊ ಈ ಸತಿ ಆಫರ್ ಪ್ಯಾಕೇಜ್ ಅಲ್ಲಿ ಎಸಿ ಗ್ಯಾಸ್ ಫಿಲ್ಲಿಂಗು ಇಂಟೀರಿಯರ್ ಕ್ಲೀನಿಂಗು ಕಾರ್ ರಬ್ಬಿಂಗ್ ಪಾಲಿಶ್ ಮೂರು ಕೊಡ್ತಾ ಇದೀರಾ ಸಮ್ಮರ್ ಆಫರ್ ಎಸ್ ಏನ್ ಪ್ರೈಸಿಗೆ ಕೊಡ್ತಾ ಇದೀರಾ ಸರ್ ಬ್ರೋ ಇದು ನಾವು ಬಂದು 5999 ಕೊಡ್ತಾ ಇದೀವಿ 6,000 6,000 ಓಕೆ ಓಕೆನಾ ಇದು ನಾರ್ಮಲ್ ಟೈಮಿಗೆ ನಾವ್ ಕೊಡ ಅಂದ್ರೆ 13,000 ಚಾರ್ಜ್ ಮಾಡ್ತಾ ಇದೀವಿ ಓಕೆ ಇನ್ನೊಂದು ನಿಮಗೆ ಗೊತ್ತು ನಮಗೆ ಬಂದು ಕಾರ್ ಏನು ಡಿಫ್ರೆನ್ಶಿಯೇಟ್ ಇಲ್ಲ ನಿಮ್ ಪ್ರೀಮಿಯರ್ ಕಾರ್ ಆಡಿ ಬೆನ್ಸ್ BMW ತಗೊಂಡ್ ಬಂದ್ರು ದೊಡ್ಡ ಗಾಡಿ ಇನೋವಾ ಆಗಲಿ ಮತ್ತೆ ಫಾರ್ಚುನರ್ ಕಾರ್ ಆಗಲಿ ನಮಗೆ ಅದೆಲ್ಲ ಲೆಕ್ಕ ಇಲ್ಲ ಜೈಲೋ ಬಂದ್ರು ಒಂದ್ ಕಾರ್ ಅಂದ್ರೆ ಒಂದ್ ಕಾರ್ ಅದು ಸಣ್ಣ ಗಾಡಿ ಇಲ್ಲದೆ ದೊಡ್ಡ ಗಾಡಿ ಸೇಮ್ ಪ್ರೈಸ್ ಅಷ್ಟೇ 6,000 ರೂಪಾಯಿ ಯಾವ ಗಾಡಿ ಬಂದ್ರು ಬ್ರೋ ಸೊ ಅದೇ ನಾರ್ಮಲ್ ಟೈಮ್ ಅಲ್ಲಿ ಆದ್ರೆ ಹೆವಿ ಆಗುತ್ತೆ 13,000 ಆಗತ್ತ ಬ್ರೋ ಓಕೆ ಸೊ ಇದು ಎಷ್ಟು ದಿವಸ ಇರುತ್ತೆ ಸರ್ ಈ ಆಫರ್ ಸರ್ ಇದು ಬಂದು ನಮ್ ಯುಗಾದಿ ಟೈಮಿಗೆ ಬೇಕಾಗಿ ಕೊಡ್ತಾ ಇದೀವಿ ನಾವು ಶನಿವಾರ ಸ್ಟಾರ್ಟ್ ಆಗಿ ಬುಧವಾರ ತನಕ ಕೊಡ್ತಾ ಇದೀವಿ ಶನಿವಾರದಿಂದ ಬುಧವಾರ ಕೊಡ್ತಾ ಇದೀವಿ ಓಕೆ ಸೊ ಫ್ರೆಂಡ್ಸ್ ಈ ಕಾರ್ ಕೇರ್ ಅಲ್ಲಿ ಯಾವಾಗಲೂ ಕೂಡ ವಿಡಿಯೋ ಮಾಡ್ತಾ ಇರ್ತೀವಿ ಎಲ್ಲ ಡೀಟೇಲಿಂಗ್ ಇಂಟೀರಿಯರ್ ಕ್ಲೀನಿಂಗ್ ಎಲ್ಲ ನೋಡಿರ್ತೀರಾ ಸೊ ಈ ವಿಡಿಯೋ ಕಂಪ್ಲೀಟ್ ಶಾರ್ಟ್ ಮಾಡೋಣ ಅನ್ಕೊಂಡಿವಿ ಯಾಕಂತ ಹೇಳಿದ್ರೆ ನೀವೆಲ್ಲ ನೋಡಿರ್ತೀರಾ ವಿಡಿಯೋ ತುಂಬಾ ಲೆಂತ್ ಆದ್ರೆ ನೀವು ಕೂಡ ನೋಡೋದಿಲ್ಲ ಸೊ ಕಂಪ್ಲೀಟ್
ಒಂದು 10 ಸೆಕೆಂಡ್ ಶಾರ್ಟ್ಸ್ ಆಗ್ತೀವಿ ಅಂತಲೇ ಹೇಳ್ಬೋದು. ಹಾಗೆ ಸರ್ ಹೇಳ್ತಾ ಇದ್ರು ಜಾಬ್ ಅಪರ್ಚುನಿಟಿ ಕೂಡ ಇದೆ ಅಂತೇಳಿ. ಸೊ ತುಂಬ ಜನ ಇವಾಗ ಜಾಬ್ ಅಪರ್ಚುನಿಟೀಸ್ ಕೇಳ್ತಾನೆ ಇದ್ದಾರೆ ಸರ್, ಏನು ಜಾಬ್ ಅಪರ್ಚುನಿಟಿ ನೀವು ರೆಕಮೆಂಡ್ ಮಾಡ್ತೀರಾ? ಓಕೆ ಬ್ರೋ, ನನ್ನ ಥರ ನೋಡ್ರಿ ಅಂದ್ರೆ ನಮ್ಮಲ್ಲಿ ಮೂರು ಟೈಪ್ ಇದು ಅಪರ್ಚುನಿಟೀಸ್ ಇರುತ್ತೆ. ಒಂದು ಬಂದು ಸ್ಕೂಲ್ ಐ ಟಿ ಐ ಹುಡುಗರು ಯಾರು ಮಾಡಿದಾರೋ ಅವ್ರಿಗೆ ಬಂದು ಟೆಕ್ನಿಷಿಯನ್ ಕೆಲಸ ತರ. ನೆಕ್ಸ್ಟ್ ಇನ್ನೊಂದು ಡಿಪ್ಲೊಮೋ ಸ್ಟೂಡೆಂಟ್ಸ್ ಯಾರು ಮಾಡಿದಾರೋ ಅವ್ರಿಗೆ ಸೂಪರ್ವೈಸರ್ ಕೆಲಸ. ಓಕೆ, ನೆಕ್ಸ್ಟ್ ಬಂದು ಡಿಗ್ರಿ ಮುಗಿಸಿದಾರು, ಅದು ಆರ್ಟ್ಸು ಸೈನ್ಸು ಇಂಜಿನಿಯರಿಂಗ್ ಏನೇನು, ಅವರಿಗೆ ಬಂದು ಇಂಗ್ಲಿಷ್ ಕಮ್ಯುನಿಕೇಶನ್ ಅದು ಇದ್ರ ಅವರಿಗೆ ಮ್ಯಾನೇಜರ್ ಕೆಲಸ. ಮ್ಯಾನೇಜರ್ ಕೆಲಸ, ಮೂರ್ ಕೆಲಸ, ಮೂರ್ ಕೆಲಸ ಇರುತ್ತೆ. ಕಾರ್ ಕ್ಲೀನ್ ಮಾಡೋದು ಅಥವಾ ಕಾರ್ ಪಾಲಿಶ್ ಮಾಡೋ ಕೆಲಸ ಅಲ್ಲ, ಮ್ಯಾನೇಜಿಂಗ್, ಕಸ್ಟಮರ್ ಅಟೆಂಡ್, ಈ ತರ ವರ್ಕ್ ಇದೆ. ಎಸ್ ಸರ್, ನಿಮ್ ಬ್ರಾಂಚಸ್ ಏನಾರು ಓಪನ್ ಮಾಡಿದೀರಾ? ಬ್ರಾಂಚಸ್ ಬಂದು ಆಗ್ತಾ ಇದನ್ನ ಇರುತ್ತೆ ಬ್ರೋ, ಅದಕ್ಕೆ ಕೇಳ್ತಾ ಇದೀನಿ ನಾನು. ವಿಡಿಯೋಲೇ ಹೇಳ್ಬಿಡೋಣ ನಿಂದು. ಓಕೆ, ತುಂಬಾ ವ್ಯಾಕೆನ್ಸೀಸ್ ಇರುತ್ತೆ ನಮಗೆ, ತುಂಬಾ ಹುಡುಗರು ಬೇಕಾಗಿರ್ತಿದ್ದಾರೆ. ಸೊ ಬನ್ನಿ, ಯಾವ ತರ ಇದೆ ಪ್ರೋಸೆಸ್ ಎಲ್ಲ ತಿಳ್ಕೊಂಡ್ಬರೋಣ. ಸೊ ಈ ವಿಡಿಯೋದಲ್ಲಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಜನ ಈ ಡಿಕ್ಕಿಯಲ್ಲಿ ಚಟ್ನಿ ತೆಗೆದು ಕ್ಲೀನ್ ಮಾಡೋದಿಲ್ಲ. ಸೊ ಈಗ ನೋಡ್ತಾ ಇದ್ದೀವಿ ಕಂಪ್ಲೀಟಾಗಿ ಚಟ್ನಿ ಎಲ್ಲ ತೆಗೆದು ಡಿಕ್ಕಿ ಎಲ್ಲ ಗಲೀಜಿರುತ್ತೆ, ಎಲ್ಲ ಕ್ಲೀನ್ ಮಾಡ್ತಾರೆ. ಅದೇ ನಿಮ್ಮದು ಸತ ಅಂತಲೇ ಹೇಳ್ಬೋದು. ಸೊ ನೋಡ್ತಿರ್ಬೋದು ಎ ಸಿ ಗ್ಯಾಸ್ ಫಿಲ್ ಮಾಡ್ತಾ ಇದ್ದಾರೆ. ಸೊ ಎ ಸಿ ಫಿಲ್ ಮಾಡೋವಂಥ ಯೂನಿಟ್ಸ್ ಇಲ್ಲಿ ಬರುತ್ತೆ. ಸೊ ಎಲ್ಲ ಕಂಪ್ಲೀಟ್ ಫಿಟ್ಮೆಂಟ್ ಆಗಿ ಪ್ರೊಸೆಸಿಂಗ್ ಸ್ಟಾರ್ಟ್ ಆಗಿದೆ. ಸೊ ಫ್ರೆಂಡ್ಸ್, ಆಫ್ಟರ್ 3 to 4 hours ಕಂಪ್ಲೀಟಾಗಿ ಗಾಡಿ ಡೀಟೇಲಿಂಗ್ ಮಾಡ್ಯಾರ ಅಂತಲೇ ಹೇಳ್ಬೋದು. ಸೊ ಕಂಪ್ಲೀಟು ಗಾಡಿ ಮೇಲೆ ಬ್ಯಾನೆಟ್ ಮೇಲೆ ತುಂಬ ಬರ್ಡ್ ಡ್ರಾಪಿಂಗ್ಸು ಮತ್ತು ಅಂಟಿತ್ತು. ಸೊ ಎಲ್ಲ ಕ್ಲೀನ್ ಆಗಿದೆ, ಬನ್ನಿ ನೋಡ್ತಿರ್ಬೋದು ನೀವು ಯಾವ ಥರ ಕ್ಲೀನ್ ಆಗಿದೆ ಅಂತೇಳಿ. ಸೊ ಈ ಬ್ಯಾನೆಟ್ ತುಂಬ ಇತ್ತು. ಸೊ ಕಂಪ್ಲೀಟಾಗಿ ರಬ್ಬಿಂಗ್ ಪಾಲಿಶ್ ಎಲ್ಲ ಹಾಕಿ ತುಂಬ ನೀಟಾಗಿ ಕ್ಲೀನ್ ಮಾಡ್ಯಾರೆ ಅಂತಲೇ ಹೇಳ್ಬೋದು. ಒಂದೊಂದು ಮೂಲೆಯಲ್ಲೂ ಕೂಡ ಗಲೀಜಿದ್ದನ್ನು ಕ್ಲೀನ್ ಮಾಡ್ಯಾರೆ. ಸೊ ಅದೇ ರೀತಿ ನೀವು ಇಂಟೀರಿಯರ್ ಕೂಡ ನೋಡ್ತೀವಿ ಅಂತ ಹೇಳಿದರೆ ಕಂಪ್ಲೀಟ್ ಇಂಟೀರಿಯರ್ ಕ್ಲೀನಿಂಗು, ರೂಫ್ ಕ್ಲೀನಿಂಗು, ಹಂಗೆ ಸೀಟ್ ಕವರ್ಸ್ ಕೂಡ ಕ್ಲೀನ್ ಮಾಡ್ಯಾರೆ. ಸೊ ನೋಡ್ತಿರ್ಬೋದು ಅದ್ರ ಜೊತೆಗೆ ಪಾಲಿಶ್ ಕೂಡ ಮಾಡ್ಯಾರೆ. ಸೊ ಇದರಲ್ಲೂ ಕೂಡ ನಮಗೆ ಕೈ ಎಲ್ಲಿ ಜಾಗ ಎಡ್ಕೋದಿಲ್ಲ ಅಲ್ಲೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಯಾರೆ ಅಂತಲೇ ಹೇಳ್ಬೋದು. ಸೊ ಅದೇ ರೀತಿ ಈ ಪಾರ್ಟಲ್ಲಿ ಆಗಲೇ ನೋಡ್ದಂಗೆ ಸ್ಟಾರ್ಟಿಂಗಲ್ಲಿ ಇಲ್ಲೆಲ್ಲ ಮರದ ಅಂಟು ಬಿದ್ದಿತ್ತು, ಏನಂದರೂ ಕ್ಲೀನ್ ಆಗ್ತಿರ್ಲಿಲ್ಲ. ಸೊ ಯಾವಾಗ ವಾಶ್ ಮಾಡಿ ರಬ್ಬಿಂಗ್ ಕಂಪೌಂಡ್ ಪಾಲಿಶ್ ಹಾಕಿದ ಮೇಲೆ ಸೊ ಇದೆಲ್ಲ ಕಂಪ್ಲೀಟಾಗಿ ಏನು ಬರ್ಡ್ ಡ್ರಾಪಿಂಗ್ಸು ಮತ್ತು ಮರದ ಅಂಟಿತ್ತು ಅದೆಲ್ಲ ಹೋಯಿತು. ಸೊ ಆಲ್ ಓವರ್ ಹೇಳ್ತೀನಲ್ಲ, ತುಂಬ ನೀಟಾಗೆ ಕ್ವಾಲಿಟಿಯಾಗಿ ವರ್ಕ್ ಮಾಡ್ತಾರೆ ಅಂತ ಹೇಳ್ಬೋದು ಕಡಿಮೆ ಬಜೆಟಲ್ಲಿ. ಸೊ 6,000ಕ್ಕೆ ನಿಮಗೆ ಇಂಟೀರಿಯರ್ ಕ್ಲೀನಿಂಗು, ಪಾಲಿಶಿಂಗು, ಜೊತೆಗೆ ಎ ಸಿ ಗ್ಯಾಸ್ ಫಿಲ್ಲಿಂಗು. ಸೊ ಎಲ್ಲ ಗಾಡಿ ಪ್ರೋಸೆಸ್ ಎಲ್ಲ ಮುಗೀತು. ಸೊ ತುಂಬ ಜನಕ್ಕೆ ಇನ್ನೂ ಡೇಟ್ ಯಾವ ಡೇಟಿಂದ ಯಾವ ಡೇಟ್ ಅಂತ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ಸರ್, ಯಾವ ಡೇಟಿಂದ ಶುರು ಆಗಿ ಯಾವ ಡೇಟಿಗೆ ಮುಗಿಯುತ್ತೆ ಈ ಆಫರ್ ಸರ್? 6,000 ರೂಪಾಯಿ ಆಫರ್ ಸರ್. ಇದು 18th ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ಶುಕ್ರವಾರ. ಓಕೆ, ದೆನ್ 22nd ಬುಧವಾರ ಎಂಡ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಒಂದು ಗಾಡಿ ಮಾಡೋಕ್ಕೆ ಎಷ್ಟೊತ್ತು ತಗೊಂತೀರಾ? ಬ್ರೋ ಇದು ನೋಡ್ರಿ, ನಮಗೆ ಚಿಕ್ಕ ಹ್ಯಾಚ್ ಬ್ಯಾಗ್ ಗಾಡಿ ಅಂದರೆ ನಮಗೆ 5 hourಲಿಂದ 6 hour ಆಗುತ್ತೆ. ಅದೇ ದೊಡ್ಡ ಗಾಡಿ ಇನೋವಾ ಫಾರ್ಚುನರ್ ಬಂದ್ರೆ ನಮಗೆ 7 hours to 8 hours. ಓಕೆ, ಸೊ ಎ ಸಿ ಗ್ಯಾಸ್ ಫಿಲ್ಲಿಂಗು, ಇಂಟೀರಿಯರ್ ಕ್ಲೀನಿಂಗು, ರಬ್ಬಿಂಗು, ಪಾಲಿಶ್ ಎಲ್ಲ ಸೇರಿಸಿ ಒಂದು 6 to 7 hours ಆಗುತ್ತೆ. ಹಾಗೆ ಆಗುತ್ತೆ. ಸೊ ಒಂದು ದಿವಸಕ್ಕೆ ಎಷ್ಟು ಗಾಡಿ ಮಾಡ್ತೀರಾ ಸರ್? ನಮ್ಮ ಇದು ಬಂದು ಮ್ಯಾಕ್ಸಿಮಮ್ ಅಂದರೆ 3 cars ಮಾಡೋಕ್ಕಾಗೋದು. ಸೊ ಈ ಟೋಟಲ್ 5 ದಿನಕ್ಕೆ ನಮ್ಮ ಮಾಡೋ ಕೆಪಾಸಿಟಿ ನೋಡ್ರೆ 15 cars ಮಾಡಿಕೊಡೋಕ್ಕಾಗತ್ತೆ. ಓಕೆ, ಯಾಕಂದರೆ ಕ್ವಾಲಿಟಿ ಮಿಸ್ ಆಗಬಾರ್ದು ಸುಮ್ಮನೆ ಜಾಸ್ತಿ ಕಾರ್ ತೊಗೊಂಡು. ಸೊ ಒಂದು ದಿನಕ್ಕೆ 3 cars ಮಾಡ್ತಾ ಇದ್ದೀವಿ, 5 ದಿನಕ್ಕೆ 15 cars. ಓಕೆ, ಸೊ ಇದು ಬಂದು ಫಸ್ಟೇ ಬುಕ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ಬೋದು ಇಲ್ಲಿ. ಸರ್, ಇವಾಗ ನಮ್ಮ ವಿಡಿಯೋ ಎಲ್ಲ ಆಫರ್ ಮುಗ್ದ ಮೇಲೆ ನೋಡಿದರೆ ಏನಾರು ಅಪ್ಲಿಕೇಬಲ್ ಇದೆಯಾ? ಇಲ್ಲ ಬ್ರೋ, ಯಾಕಂದರೆ ಪ್ರತಿದಿನ ನಮ್ಮ ಆಫರ್ ಕೊಡೋಕೆ ಆಗ್ತಾ ಇದಿಲ್ಲ. ಓಕೆ, ಸೊ ಹಬ್ಬಕ್ಕೋಸ್ಕರ ಸ್ಪೆಷಲ್ ಆಫರ್, ಯುಗಾದಿ ಹಬ್ಬ ನಮ್ಮ ಹಬ್ಬಕ್ಕೋಸ್ಕರ ಈ ಸ್ಪೆಷಲ್ ಆಫರ್ ಕೊಡ್ತಾ ಇದ್ದೀರಾ? ಹೌದು ವರುಣ್ ಬ್ರೋ. ಸೊ ಇಷ್ಟೆಲ್ಲ ನೋಡಿದಿರಿ, ಸೊ ಒಳ್ಳೆ ಕ್ವಾಲಿಟಿ ವರ್ಕ್ ಕೂಡ ಮಾಡ್ತಾರೆ, ನನ್ನ ಗಾಡಿ ಕೂಡ ನೋಡಿದಿರಿ ಎಷ್ಟು ಗಲೀಜಿತ್ತು, ಯಾವ ಸ್ಟೇಜಿಗೆ ತಂದಿದ್ದಾರೆ ಅಂತೇಳಿ. ಸೊ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ ಮಾಡೋಣ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.